ನಾನು ನಮ್ಮ ಸ್ನೇಹಿತರು ಅಜ್ಜನಾದ್ರಿ ಬೆಟ್ಟಕ್ಕೆ ದೇವರ ದರ್ಶನಕ್ಕೆ ಹೋಗಿರ್ತಕ್ಕಂಥ ಸ್ಥಳದಲ್ಲಿ ಪುನಃ ಅತ್ತನಿಗೆ ಬರ್ತಕ್ಕಂಥ ಸಂದರ್ಭದಲ್ಲಿ ನನ್ನ ಸ್ನೇಹಿತರ ಕಾರಲ್ಲಿ ನಾನು ಪ್ರಯಾಣ ಮಾಡ್ತಾ ಇದ್ದೆ. ನನ್ನ ಕಾರಲ್ಲಿ ನನ್ನ ಸ್ನೇಹಿತರು ನಮ್ಮ ಡ್ರೈವರ್ ಬರ್ತಾ ಇದ್ದ ಸಂದರ್ಭದಲ್ಲಿ ರಾಷ್ಟ್ರೀಯ ಹೆದ್ದಾರಿ ಕೂಡಲು ಸಂಗಮದ ಬಳಿ ನನ್ನ ಕಾರು ರಸ್ತೆಗೆ ಅಪಘಾತ ಆಗಿದೆ. ಸುಮಾರು 6 ಗಂಟೆ ಸುಮಾರಿಗೆ ಬೈಕ್ ಸವಾರ ಸಡನ್ ಆಗಿ ಅಡ್ಡ ಬಂದಿದೆ. ಚಾಲಕನ ಅಚಾರಕ್ಕೆ ಅಂತ ಕಾರು ಕಂಟ್ರೋಲ್ ಆಗದೆ ಇರ್ತಕ್ಕಂಥ ಡಿಕ್ಕಿಯಾಗಿ ಅವರನ್ನು ಆಸ್ಪತ್ರೆಗೆ ಕಳಿಸುವಂಥ ವ್ಯವಸ್ಥೆ ಮಾಡಿ ಸಡನ್ ಆಗಿ ನನ್ನ ಡ್ರೈವರ್ನ ಫೋನ್ ಮಾಡಿ ಈ ಥರ ಆಕ್ಸಿಡೆಂಟ್ ಆಗಿದೆ ಅಂತ ಹೇಳಿದ ತಕ್ಷಣ ನಾನು ಇಮಿಡಿಯೇಟಾಗಿ 108 ಫೋನ್ ಮಾಡಿ ಆಂಬ್ಯುಲೆನ್ಸ್ ಕರೆಸಿ ಬಾಗಲಕೋಟೆ ಎಸ್ ಪಿ ಅವರಿಗೆ DYSP ಅವರು ಸಿ ಪಿ ಅವ್ರಿಗೆ ಮಾತಾಡಿ ಘಟನೆ ಬಗ್ಗೆ ವಿವರವಾಗಿ ಹೇಳಿ ಬೈಕನ್ನು ಕೂಡ ನಾನು ಹೊರಗೆ ಸರೆಂಡರ್ ಮಾಡಿ ನಾನು ರಿಟರ್ನ್ ಬರೋಷ್ಟರಲ್ಲಿ ಸ್ಪಾಟಲ್ಲಿ ಯಾರೂ ಇರಲಿಲ್ಲ. ಆಮೇಲೆ ನಾನು ನೇರವಾಗಿ ಆಸ್ಪತ್ರೆಗೆ ಹೋಗಿ ಆಕ್ಸಿಡೆಂಟ್ ಆಗಿರ್ತಕ್ಕಂಥ ಬೈಕ್ ಸವಾರನ ಭೇಟಿ ಆಗಬೇಕಂತ ಪ್ರಯತ್ನದಲ್ಲಿದ್ದಾಗ ಆವಾಗ ನನಗೆ ಮತ್ತೆ ದಾರಿಯಲ್ಲಿದ್ದಾಗ ಫೋನ್ ಬಂತು ಈ ಥರ ಡೆತ್ ಆಗಿದೆ ಅಂತ. ಅಲ್ಲ ಹೋಗೋಷ್ಟರಲ್ಲಿ ಅವ್ರ ಕುಟುಂಬಸ್ಥರು ಯಾರೂ ಇರಲಿಲ್ಲ, ಅವ್ರು ಭೇಟಿ ಆಗೋಕ್ಕಾಗಿಲ್ಲ. ನಾನು ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೀನಿ ಅವರಿಗೆ ದುಃಖವನ್ನು ತಡ್ಕೊಂಥ ಶಕ್ತಿ ಆ ಭಗವಂತ ದಯಪಾಲಿಸ್ತೀನಿ. ನಮಗೂ ಕೂಡ ದುಃಖ ಆಗಿದೆ, ಇದು ಆಗಬಾರ್ದು ಬಹುಶಃ ಅವರು ನಾನು ಈ ಸಂದರ್ಭದಲ್ಲಿ ವಿಷಾದ ವ್ಯಕ್ತಪಡಿಸಿ ಅವ್ರ ಕುಟುಂಬಕ್ಕೆ ಭಗವಂತ ದುಃಖವನ್ನು ತಡ್ಕೊಂಡು ವಿಷಯ ತಿಳಿಯಲಿ ಅಂತ ಸಂದರ್ಭದಲ್ಲಿ. ಹೆಚ್ಚಿನ ಸುದ್ದಿಗಳಿಗಾಗಿ TV24 ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ. ನಾವು ಮಾಡುವ ಎಲ್ಲ ಸುದ್ದಿಗಳು ನೇರವಾಗಿ ನಿಮ್ಮ ಮೊಬೈಲ್ಗೆ ಬರುತ್ತೆ.